ಆತ್ಮೀಯರೇ, ಈಗ ನಮ್ಮ ಚೌರಿಯವರ ಇನ್ನೊಬ್ಬ ಆತ್ಮೀಯ ಮಿತ್ರರು, ಜೊತೆಗೆ ಅವರ ಕಷ್ಟ ಮತ್ತು ಸುಖದ ಕಾಲದಲ್ಲಿ ಜೊತೆ ಇದ್ದಂಥವರು, ಶಂಕರ್ ಬಸವಣ್ಣಪ್ಪ ಕ್ಯಾಸ್ತಿ ಅಂತಾರೆ. ಹಿಡಕಲದಲ್ಲಿ ಶಿಕ್ಷಕರಿದ್ದಾರೆ, ಬರೀ ಶಿಕ್ಷಕರಲ್ಲ, ವಿಚಾರವಾದಿ. ಅವ್ರ ಬಗ್ಗೆ ಏನು ಮಾತಾಡಿದ್ರು ಕಡಿಮೆ. ಜೊತೆಗೆ ಪಠ್ಯಪುಸ್ತಕ ರಚನಾ ಸಮಿತಿಯ ಒಬ್ಬ ಸದಸ್ಯರು ಇದ್ದಾರೆ. ಇವರು ಮಕ್ಕಳು ಹೆಂಗೆ ಕಲಿಸ್ಬೇಕು, ಏನು ಮಾಡಬೇಕು ಅನ್ನೋದ್ರಲ್ಲಿ ಶಿಕ್ಷಣ ವೃತ್ತಿಯಲ್ಲ ಮಹಿಳೆಯರು ಮತ್ತು ಪ್ರತಿಭಾವಂತರಿದ್ದಾರೆ. ಅವರು ನಮ್ಮ ಇನ್ನೊಬ್ಬ ಪ್ರತಿಭಾವಂತ ಲಕ್ಷ್ಮಣ್ ಚೌರಿಯವ್ರ ಕುರಿತಾಗೆ ಒಂದೆರಡು ಮಾತು ಕೇಳ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳಬಯಸ್ತಾ ಇದ್ದಾರೆ, ಚೌರಿಯವರು ನಿಮಗೆ ಕಂಡದ್ದು ಹೆಂಗೆ ರೀ, ಒಬ್ಬ ಸಾಹಿತಿ ಆಗಿಯೋ ಒಬ್ಬ ಶಿಕ್ಷಕನಾಗಿಯೋ, ಅದು ಎರಡು ಬಿಟ್ಟು ಮನುಷ್ಯನಾಗ. ಆತ್ಮೀಯ ಲಕ್ಷ್ಮಣ್ ಚೌರಿಯವರು ನನಗೆ, ಅವರು ಬಹುಮುಖ್ಯವಾಗಿ ಒಬ್ಬ ಶಿಕ್ಷಕನಾಗಿ ಜೊತೆಗೆ ಸಾಹಿತಿಯಾಗಿ ಭಾಳ ಆತ್ಮೀಯರು ನನಗೆ. ನಾನು 2007 ಅವ್ರ ಸಂಪರ್ಕ ಬಂದಿದ್ದು. 2007 ಕುರ್ಚಿ ನೆಲದ ಒಳಗೆ ಅವರು ಕನ್ನಡ ಶಾಲೆ ಮಾಸ್ತರ್ ಆಗೋಕ್ಕಿಂತ ಹೆಚ್ಚಿಗೆ ಕನ್ನಡದ ಮಾಸ್ತರ ಕೆಲಸ ಭಾಳ ಮಾಡಿದ್ರು. ಅದು ಕನ್ನಡ ಉಳಿಯುವುದಾಗಿ ನಾವು ಕನ್ನಡ ಶಾಲೆ ಬಾರ್ಡರ್ ಮೇಲೆ ಇದ್ದಂಥ, ಹೌದು ಅದು ಪ್ರಭಾವಿತ ಉರ್ದುಮಯವಾಗಿರ್ತಕ್ಕಂಥ ಒಂದು ಪ್ರದೇಶದೊಳಗೆ ಕನ್ನಡವನ್ನು ತನ್ನ ಉಸಿರಾಳ ಮಾಡಿಕೊಂಡು ಜನರ ಉಸಿರಲ್ಲೂ ಕೂಡ ಕನ್ನಡವನ್ನು ಬೆತ್ತರಿಸತಕ್ಕಂಥ ವ್ಯಕ್ತಿ ನಮ್ಮ ಲಕ್ಷ್ಮಣ್ ಚೌರಿಯವರು. ಇನ್ನೊಂದು ವಿಶೇಷ ಅಂತಂದರೆ, ನಾವು ಭಾಳ ಸರಿ ಗೊಂದಲದಾಗ ಏನಿದ್ದೀವಿ ಅಂತಂದರೆ, ಮಕ್ಕಳ ಸಾಹಿತ್ಯವರು ಮೃತ ನಮ್ಮ ಲಕ್ಷ್ಮಣ್ ಚೌರಿಯವರು, ಏನಾದರೂ ಹೊಸದು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಅವರೊಂದು ದೊಡ್ಡ ಕೊಡುಗೆ ಅಂತಂದರೆ ಒತ್ತಕ್ಷರವಿಲ್ಲದ ಕಥಾಪುಸ್ತಕವನ್ನು ನೀಡಿದರು. ಅದನ್ನು ವಿಶೇಷ ನಾ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ, ಅದನ್ನು ಹೊರತರುವೊಳಗೆ ನಾವು ಭಾಳ ಕಷ್ಟಪಟ್ಟಿದ್ದೀವಿ. ಅವರು ಬರೆದ ಇಟ್ಟಿರ್ತಕ್ಕಂಥ ಮನುಷ್ಯ ಬಟ್ಟೆ ಹೊರಗೆ ತರಲಿಲ್ಲ, ಅವರು ಅದನ್ನು ಅಕ್ಷರ ರೂಪದಾಗ ತರಲಿಲ್ಲ. ಸುಮಾರು 6-7 ವರ್ಷ 7-8 ವರ್ಷದ ಹಿಂದೆ ನಾವು ಗೋಕಾಕ್ ಹಿಡ್ಕಲ್ದಿಂದ ಗೋಕಾಕ್ ಬಂದು ಅದನ್ನು ರಾತ್ರಿ ಎಲ್ಲ ಕಂಪ್ಯೂಟರ್ ಅದನ್ನ ಪ್ರಿಂಟ್ ಮಾಡಿ ಆನಂತರ ಅದನ್ನು ತಿದ್ದುಪಡಿ ಮಾಡಿ ಪ್ರೂಫ್ ರೀಡಿಂಗ್ ಮಾಡಿ ರಾತ್ರಿ 2 ಗಂಟೆಗೆ ಊರಿಗೆ ಹೋಗ್ತಿದ್ದೆ ನಾವು. ಅಷ್ಟು ದುಂಬಾಲು ಬಿದ್ದಾಗ ಅದೊಂದು ಅದ್ಭುತವಾಗಿರ್ತಕ್ಕಂಥ ಕೃತಿ, ಆ ಕೃತಿ ಹೊರಗೆ ಬರೋವರೆಗೂ ಅದರ ಮಹತ್ವ ಅವರಿಗೂ ಗುರುತಾಗಲಿಲ್ಲ. ಆದರೆ ಸಾರಸ್ವತ ಲೋಕಕ್ಕೆ ಅದನ್ನು ಅರ್ಪಣೆ ಮಾಡಿದೊಳಗೆ ಒತ್ತಕ್ಷರ ಇಲ್ದಿರ್ತಕ್ಕಂಥದ್ದನ್ನು ಓತಪ್ರೋತವಾಗಿ ಶಬ್ದದ ಅರ್ಥ ಕೆಡಲ್ದಂಗೆ ಮಕ್ಕಳಿಗೆ ಹಿತವಾಗಿರ್ತಕ್ಕಂಥ ಪುಸ್ತಕ, ಮಕ್ಕಳಿಗೆ ಹಿತವಾಗಿರ್ಬೇಕದು, ಮಕ್ಕಳಿಗೆ ಓದಿಸ್ಕೊಂಡು ಹೋಗ್ತಕ್ಕಂಥ. ಜೊತೆಗೆ ನಾವು ಈ ಮೌಲ್ಯಗಳನ್ನ ಹುಡುಕಾಡಕತ್ತೀವಿ, ಸಾಹಿತ್ಯ ಒಳಗೆ ಮೌಲ್ಯಗಳು ಹುಡುಕಾಡಕತ್ತೀವಿ ನಾವು. ಅದರ ಮೌಲ್ಯವನ್ನೇ ಬಿಂಬಿಸ್ತಕ್ಕಂಥ ಸುಮಾರು 18 ಪುಸ್ತಕ ಈ ಕತೆಗಳು ಆ ಪುಸ್ತಕದೊಳಗೆ ಅದಾವ. ಒಂದು ವಿಶೇಷ ಅಂತಂದರೆ ಅದು ಜಾಗತಿಕ ರೂಪನೂ ಏನು ಅಂತಂದ್ರೆ ಜಾಗತಿಕವಾಗಿ ಉಲ್ಲೇಖಗೊಂಡಿರ್ತಕ್ಕಂಥ ಪುಸ್ತಕ. ಒತ್ತಕ್ಷರಿಲ್ದ ಇನ್ನೂವರೆಗೆ ಗದ್ಯದೊಳಗೆ ಹೆಚ್ಚು ಕಡಿಮೆ ಯಾರಂತ ಪ್ರಯೋಗ ಮಾಡಿಲ್ಲ. ಪದ್ಯದೊಳಗೆ ನಮ್ಮ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯನವರು ಒಂದಷ್ಟು ಏನು ಮಾಡಿದ್ರು, ಪ್ರಯೋಗ ಮಾಡಿದ್ರು. ಆದರೆ ಗದ್ಯದೊಳಗೆ ಅದನ್ನು ಸುಲಲಿತವಾಗಿ ಅದನ್ನು ಅಷ್ಟು ಪ್ರಭಾವ ಬೀರು ಹಾಗೆ ಮಾಡಿದವರು ಯಾರು ಅಂತಾರೆ, ನಮ್ಮ ಲಕ್ಷ್ಮಣ್ ಚೌರಿ ಸರ್. ಹೀಗಾಗಿ ನನಗೆ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಜೊತೆಗೆ ಅದು ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕ. ನನಗೆ ಇನ್ನೂ ಒಂದು ಏನು ಅಂತಂದರೆ, ಇಲಾಖೆ ಅದನ್ನು ಪ್ರತಿ ಶಾಲೆಗೂ ಅದನ್ನು ಏನು ಮಾಡಬೇಕು ಅಂತಂದ್ರೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವ್ಯಕ್ತಿಗತವಾಗಿ ಏನು ಮಾಡ್ತೀನಿ ಅಂತಂದರೆ ನಾನು ಭಿನ್ನ ಮಾಡ್ಕೋತೀನಿ. ಮತ್ತು ಅವರೊಬ್ಬ ವ್ಯಕ್ತಿಯಾಗಿ ಸಮಾಜಮುಖಿಯಾಗಿ ನೀವು ಅವರನ್ನು ಎಲ್ಲ ಯಾವ ರೀತಿಯಾಗಿ ನೋಡ್ತೀರಿ? ಅವರು ಸಮಾಜ ಶಕ್ತಿನೇ ಅಂತ ಹೇಳಬೇಕು ನಾವು. ಒಬ್ಬ ಶಿಕ್ಷಕ, ನಾವೆಲ್ಲ ಹೇಳ್ತೀವಿ ಈಗ ಶಿಕ್ಷಕರಿಗೆ ಗೌರವ ಇಲ್ಲ ಅಂತಕ್ಕಂಥ ಆ ಮಾತುಗಳು, ಆ ಶಿಕ್ಷಕರಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಹೇಗೆ ಇರಬೇಕು ಹಾಗೆ ಇರ್ತಕ್ಕಂಥವ್ರು ಯಾರು ಅಂತಾರೆ, ನಮ್ಮ ಚೌರಿ ಸರ್. ಅವ್ರು ನೋಡಿ ನಾವು ಏನು ಅಂತಂದು ಸಮಾಜಮುಖವಾಗಿ ಹೇಗೆ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಅವರನ್ನು ನೋಡಿ ನಾವು ಏನು ಮಾಡಬೇಕು ಕಲಿತಕ್ಕಂಥದ್ದು ಭಾಳ ಸಮಾಜ ಕಟ್ಟಿದಂಥ ಕಟ್ಟುವಂಥ ಜೊತೆಗೆ ಇವರು ಒಳ್ಳೆಯ ಮಿತ್ರರಂತ ಅವರಷ್ಟೇ ಇವರು ತಮ್ಮ ಪ್ರತಿಭೆಯನ್ನು ಜನಮುಖಿಯಾಗಿ ಮಕ್ಕಳ ಮುಖಿಯಾಗಿ ಬಂದಂಥವರು ನಮ್ಮ ಶಂಕರ್ ಅವರು. ನಮ್ಮ ಶಂಕರ್ ಬಗ್ಗೆ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ಏನಪ್ಪ ಅಂದರೆ, ಮಕ್ಕಳನ್ನು ವೈಚಾರಿಕವಾಗಿ ಬೆಳೆಸೋದು ಭಾಳ ಮಹತ್ವದ, ವೈಜ್ಞಾನಿಕವಾಗಿ ಬೆಳೆಸೋದು ಭಾಳ ಮಹತ್ವದ. ಆ ದೇಶದಲ್ಲಿ ಅವರು ನಿಜವಾಗಿಯೂ ಒಬ್ಬ ಶಿಕ್ಷಕ ಇವರು, ಜೊತೆಗೆ ನಮ್ಮ ಚೌರಿ ಅವರು, ಇವರಿಬ್ಬರು ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯ ಶಿಕ್ಷಕರಷ್ಟೇ ಅಲ್ಲ ಮಾರ್ಗದರ್ಶಿಗಳು ಅಂತ ಹೇಳ್ತಾ ತಾವು ಇಲ್ಲಿ ಬಂದ್ರಿ, ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಿದ್ರಿ, ಭಾಳ ಖುಷಿ ಆಯಿತು. ಸರಿ, ನೀವು ಬರ್ತಾ ಇರಿ. ಸರಿ, ಧನ್ಯವಾದಗಳು ಸರ್.